ವೀಕ್ಷಕರೇ ಇದು ಹನುಮನ ಸ್ಥಿತಿ ಇದು ಯಶಸ್ಸಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಕಲಿಯುಗದ ಬ್ರಹ್ಮನೆಂದು ಆಂಜನೇಯನ ನಾವ್ಯಾಕೆ ಕರೆಯುತ್ತೇವೆ ಆಂಜನೇಯನ ಎಂಥದ್ದು ಹಾಗೆ ಆಂಜನೇಯನ ಚಾಲಿಸವನ್ನ ಪಠಿಸಿದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನ ಹನುಮ ಹೀಗೆ ಹಾ ಅದಲ್ಲದೆ ಆಂಜನೇಯನ ನಾವ್ಯಾಕೆ ಪೂಜಿಸಬೇಕು ಹೀಗೆ ಆಂಜನೇಯನ ಚಾಲಿಸ ವಿಚಾರದಂತೆ ಹಾಗೂ ಹನುಮನ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಸಿಕೊಡಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಕ ಚಿಂತಕರು ಹನುಮದೋಪಾಸಕರು ಸಮೋಹಿನಿ ತಜ್ಞರು ಆಗಿರುವ ಡಾಕ್ಟರ್ ರಾಮಚಂದ್ರ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ मनोजवं मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूथमुख्यं श्रीरामदूतं शिरसा नमामि यल्ला ಸಹೃದಯ ಯೋಗ ಬಂಧುಗಳಿಗೆ ಲೈವ್ ಪ್ರಸಾರದಲ್ಲಿ ನೇರ ಪ್ರಸಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಜ್ಞಾನ ಪಿಪಾಸಗಳಿಗೆ ನನ್ನ ನಮಸ್ಕಾರಗಳು ಗುರುಜಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಆಂಜನೇಯ ಯಂದ್ರ ಏನು ಅಂದರೆ ಹನುಮ ಯಂದ್ರ ಏನು ಆಂಜನೇಯನ ನಾವ್ಯಾಕೆ ಪೂಜಿಸ್ತೇವೆ ಯಾವ ಅವತಾರ ಆಂಜನೇಯ ಒಳ್ಳೆಯ ಪ್ರಶ್ನೆ ಯಶ್ವೇತ ಆಂಜನೇಯನನ್ನು ಶಿವನ ಹನ್ನೊಂದನೇ ರುದ್ರಾವತಾರ ಅಂತ ನಂಬಲಾಗಿದೆ ಹಾಗಾಗಿನೇ ಹನುಮಾನ್ ಚಾಲಿಸದಲ್ಲಿ ಶಂಕರ ಸುವನ ಕೇಸರಿ ನಂದನ ಅನ್ನುವ ಉಲ್ಲೇಖ ಬರ್ತದೆ ಮತ್ತು ನಾವ್ಯಾಕೆ ಪೂಜಿಸಬೇಕು ಅನ್ನುವ ಪ್ರಶ್ನೆ ಕೇಳಿದೆ ನೀವು ಒಳ್ಳೆ ಪ್ರಶ್ನೆ ಇದು ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳಿವೆ ದೇವತೆ ದೇವ ದೇವತೆಗಳಿಗೇನು ಕೊರತೆ ಇಲ್ಲ ಅನೇಕರು ಅನೇಕ ದೇವತೆಗಳನ್ನು ಪೂಜೆ ಮಾಡ್ತಾರೆ ಆದರೆ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಜನರಿಂದ ಅತಿ ಹೆಚ್ಚು ಧರ್ಮೀಯರಿಂದ ಸ್ತುತಿಸಲ್ಪಡುವ ಕೀರ್ತಿಸಲ್ಪಡುವ ಜಪಿಸಲ್ಪಡುವ ಆರಾಧಿಸಲ್ಪಡುವ ಹಿಂದೂ ದೇವತೆ ಯಾರು ಅಂತಂದರೆ ನಾನು ಧೈರ್ಯವಾಗಿ ಹೇಳ್ತೇನೆ ಅದು ನಮ್ಮ ಕರ್ನಾಟಕದ ಸ್ವಾಮಿ ಹನುಮಾನ್ ಅಂತ ಹಾಗಾಗಿ ಆಂಜನೇಯ ಎಲ್ಲ ದೇಶಗಳಲ್ಲಿ ಆಂಜನೇಯನಿಗೆ ಗುಡಿಗಳಿವೆ ಭಾರತದ ಎಲ್ಲ ಊರುಗಳಲ್ಲಿ ಆಂಜನೇಯನ ಗುಡಿಗಳಿವೆ ಆಂಜನೇಯನ ಗುಡಿ ಇಲ್ಲದೆ ಇರ್ತಕ್ಕಂಥ ಊರುಗಳೇ ಇಲ್ಲ ಅಂತ ನಾನು ಅದನ್ನು ನಂಬ್ತೇನೆ ಹಾಗಾಗಿ ಎಲ್ಲರಿಗಿಂತ ಶ್ರೇಷ್ಠ ನಮ್ಮ ಕರ್ನಾಟಕದ ಹನುಮ ಯುಕ್ತಿಯಲ್ಲೇ ಆಗಲಿ ಭಕ್ತಿಯಲ್ಲಾಗಲಿ ಶಕ್ತಿಯಲ್ಲಾಗಲಿ ಬುದ್ಧಿಯಲ್ಲಾಗಲಿ ಬಲದಲ್ಲಾಗಲಿ ಜ್ಞಾನದಲ್ಲೇ ಆಗಲಿ ಅವನು ಸುಮೇರು ನೇರು ಪರ್ವತ ಹಾಗಾಗಿ ಆಂಜನೇಯನ ಆರಾಧನೆ ಆಂಜನೇಯನ ಸ್ಮರಣೆ ಹನುಮಾನ್ ಚಾಲಿಸ ಜಪಾನುಷ್ಠಾನ ಎಲ್ಲ ಕಾಲಕ್ಕೂ ಶ್ರೇಷ್ಠ ಅಂತ ಪರಾಶರ ಮುನಿಗಳು ಹೇಳ್ತಾರೆ ನಾನು ಹೇಳ್ತಾ ಇರೋದಲ್ಲ ಓಕೆ ಓಕೆ ಗುರುಜಿ ನೀವು ಹನುಮನ ಚಾಲಿಸ ಬಗ್ಗೆ ಮಾತನಾಡ್ತಾ ಇದ್ರಿ ಹನುಮನ ಚಾಲಿಸ ಅಂದ್ರೇನು ನಾವು ಯಾಕೆ ಹನುಮನ ಚಾಲಿಸವನ್ನು ಪಠಿಸ್ಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಇದು ಇನ್ನೂ ಒಳ್ಳೆ ಪ್ರಶ್ನೆ ಇದು ಯಾಕೆ ಪಠಿಸ್ಬೇಕು ಅಂತಂದ್ರೆ ಮನುಷ್ಯರಿಗೆ ಸ್ಥಾನಮಾನ ಸಮ್ಮಾನ ಆಯುರಾರೋಗ್ಯ ಅಷ್ಟೈಶ್ವರ್ಯ ಇವೆಲ್ಲ ಭಾಳ ಮುಖ್ಯ ಇವುಗಳನ್ನು ಪಡಿಬೇಕಾದರೆ ನಮಗೆ ನಮ್ಮ ಸ್ವಪ್ರಯತ್ನದ ಜೊತೆಗೆ ನಮಗೆ ಒಂದು ದೈವ ಪ್ರೇರಣೆ ಬೇಕು ಅಂತಹ ಪ್ರೇರಣೆಯನ್ನು ಪಡಿಬೇಕಾದರೆ ನಮಗೊಬ್ಬ ಆದರ್ಶವಾದ ದೇವರಿರಬೇಕು ನಮ್ಮ ಬದುಕಿ ಒಬ್ಬ ಬದುಕಿಗೆ ಒಬ್ಬ ಆದರ್ಶ ದೇವರಿರಬೇಕು ಹಾಗಾಗಿ ಹನುಮಾನ್ ಚಾಲೀಸ ಪಠನೆ ಮಾಡೋದರಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕ್ಲೇಶಗಳು ದುಃಖಗಳು ದುರಿತಗಳು ದುಮ್ಮಾನಗಳು ಸಂಕಷ್ಟಗಳು ಅರಿಷ್ಟಗಳು ಶಾಪಗಳು ಎಲ್ಲ ಮಾಯವಾಗಿ ನಾವು ಸುಖ ಸಂತೋಷ ಸಮೃದ್ಧಿಯ ಜೀವನ ಮಾಡುವ ಹಾಗಾಗತ್ತೆ ಅನ್ನುವುದು ದಾರ್ಶನಿಕರ ಅಭಿಪ್ರಾಯ ಅದರಲ್ಲಿಯೂ ಕೂಡ ಹದಿನಾರನೇ ಶತಮಾನದ ಮೇರುಸಂತರಾಗಿದ್ದಂತಹ ತುಳಸಿದಾಸರಿ ಮಾತು ಹೇಳ್ತಾರೆ ನಾಸೇ ರೋಗು ಹರೇ ಸಬು ಪೀರ ಜಪತ್ ನಿರಂತರ ಹನುಮತ ಬೀರ ಸಂಕಟ ಕಟೈ ಮಿಟೈ ಸಬ ಪೀರ ಜೋಸು ಮಿರೈ ಹನುಮತು ಬಲ ಬೀರ ಯಾರೇ ಆಂಜನೇಯನ್ ಸ್ಮರಿಸಲ್ರೆ ಮ ಆಂಜನೇಯನ್ ಸ್ಮರಿಸಿದ್ರೆ ಜಪಿಸಿದ್ರೆ ಪೂಜಿಸಿದ್ರೆ ಉಪಾಸನೆ ಮಾಡಿದ್ರೆ ಜಪಾನುಷ್ಠಾನ ಮಾಡಿದ್ರೆ ಅವರೆಲ್ಲ ಕ್ಲೇಶಗಳು ದುಃಖಗಳು ಭವ ಭಯಗಳು ಎಲ್ಲ ನಿವಾರಣೆ ಆಗ್ತದೆ ಇದಕ್ಕೆ ಗೌರೀಸ ಸಾಕಿ ಗೌರೀಸ ಅಂತ ಹೇಳ್ತಾನೆ ತುಳಸಿದಾಸರು ಆ ಈಶ್ವರನೇ ಸಾಕ್ಷಿ ಇದಕ್ಕೆ ಅಂತ ಈಶ್ವರನ ಸಾಕ್ಷಿ ಇಟ್ಕೊಂಡು ಈಶ್ವರ ನಾಣೆಯಾಗಿಯೂ ಆಂಜನೇಯನನ್ನ ಸ್ಮರಿಸುವುದರಿಂದ ಇಷ್ಟೆಲ್ಲ ದುಃಖ ದುರಿತಗಳು ದುಮ್ಮಾನಗಳು ತೊಲಗಿ ಹೋಗ್ತವೆ ಅಂತ ತುಳಸಿದಾಸರು ಹನುಮಾನ್ ಚಾಲಿಸಲ್ಲಿ ಬರೆದಿದ್ದಾರೆ ಓಕೆ ಗುರುಜಿ ನೀವು ಹೇಳ್ತಾ ಇದ್ರಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಆದರೆ ಈಗ ನಮ್ಮ ಜನರು ಚಾಲಿಸ ಅಂದ ತಕ್ಷಣ ಅದನ್ನ ಭಕ್ತಿಯಿಂದ ಅವರು ಮನೆ ದೇವರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಪಠಿಸ್ಬಿಟ್ರೆ ಸಾಕು ಆದ್ರೆ ನಾನು ಕೆಲವೊಂದು ವಿಚಾರಗಳನ್ನ ಕೇಳಿದ್ದೆ ವೈಜ್ಞಾನಿಕವಾಗಿ ಪಠಿಸ್ಬೇಕು ಅದನ್ನ ಅರಿತು ಪಠಿಸ್ಬೇಕು ಅಂತ ಕೇಳಿದೆ ಏನ್ ಹೇಳ್ತೀರಾ ಈ ಒಂದು ವೈಜ್ಞಾನಿಕ ಪಠನೆಗೂ ಮತ್ತು ಭಕ್ತಿಯಿಂದ ಪಠನೆಗೂ ಇದರ ವಿಂಗಡನ ಯಾಕೆ ನಾವು ಮಾಡಬೇಕು ಅಂತ ಯಾವುದನ್ನ ನಾವು ಮೌಢ್ಯವಾಗಿ ನಂಬಾರ್ದು ನಂಬಿಕೆ ಬೇಕು ಮೂಢ ನಂಬಿಕೆ ಬೇಡ ಅಪನಂಬಿಕೆ ಬೇಡ ನಂಬಿಕೆ ಅದು ವೈಜ್ಞಾನಿಕ ತಳಹದಿಯ ಮೇಲಿರಬೇಕು ಯಾವುದನ್ನಾದರೂ ಯಾವುದು ವೈಜ್ಞಾನಿಕವಾಗಿದೆಯೋ ಅದನ್ನು ನಾವು ಖಂಡಿತ ನಂಬಬೇಕಾಗ್ತದೆ ಹಾಗೆ ಹನುಮಾನ್ ಚಾಲೀಸ್ ಅಂತಕ್ಕಂಥ ಶ್ರೇಷ್ಠವಾದ ಮಂತ್ರವನ್ನು ಹೇಗೆಗೋ ಪಠಿಸಿದರೆ ಅದರಿಂದ ಏನು ನಾವು ನಿರೀಕ್ಷೆ ಮಾಡ್ತೀವಿ ಆ ಫಲ ಸಿಗದೆ ಹೋಗ್ಬೋದು ಹಾಗಾಗಿ ನನ್ನ ಫಿಲಾಸಫಿ ಏನು ಅಂತಂದರೆ ನೋ ಇಟ್ ಆ್ಯಂಡ್ ದೆನ್ ಡೂ ಇಟ್ ಅಂತ ಅಂದರೆ ತಿಳಿದು ಮಾಡು ನೀನೇನ್ ಮಾಡ್ತಾ ಇದೆಯೋ ಅದನ್ನು ತಿಳ್ಕೊಂಡು ಮಾಡು ಉದಾಹರಣೆಗೆ ತುಂಬಾ ಜನ ಲಲಿತ ಸಹಸ್ರನಾಮ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ ಆಮೇಲೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ಅಶ್ವತ್ ಕಟ್ಟೆ ಸುತ್ತಾರೆ ನಾನು ಹೇಳೋದು ನೀವು ಏನ್ ಬೇಕಾದ್ರು ಮಾಡಿ ಅದು ನೀವು ಇಷ್ಟಪಟ್ಟು ಮಾಡ್ತಕ್ಕಂಥದ್ದು ಆದರೆ ಅದು ಯಾಕೆ ಮಾಡಬೇಕು ಅದು ಯಾವ ಕ್ರಮದಲ್ಲಿ ಮಾಡಬೇಕು ಈ ಕನಿಷ್ಠ ಜ್ಞಾನ ಇದ್ರೆ ನಮ್ಗೆ ಅದರಿಂದ ಫಲಪ್ರಾಪ್ತಿ ಜಾಸ್ತಿ ಆಗ್ತದೆ ಹಾಗಾಗಿ ನನ್ನ ವಿಶೇಷತೆ ಏನು ಅಂತಂದ್ರೆ ಅದಕ್ಕೊಂದು ಕ್ರಮ ಇದೆ ಪ್ರತಿಯೊಂದಕ್ಕೊಂದು ಕ್ರಮ ಇದೆ ಪಠಿಸುವ ಮುನ್ನ ಪೂರ್ವ ಸಿದ್ಧತೆ ಹೇಗಿರಬೇಕು ಮಾನಸಿಕ ಸಿದ್ಧತೆ ಹೇಗಿರಬೇಕು ದೇಹ ಶುದ್ಧಿ ನಾಡಿ ಶುದ್ಧಿ ಪ್ರಾಣಶುದ್ಧಿ ಭಾವಶುದ್ಧಿ ಚಿತ್ತ ಶುದ್ಧಿ ಇಲ್ಲದೆ ನಾವು ಏನೇ ಮಾಡಿದ್ರು ಅದು ನಮಗೆ ಲಭಿಸೋದಿಲ್ಲ ಗುರುಗಳೇ ನೀವು ಹೇಳ್ತಾ ಇದ್ರಿ ಅಂದ್ರೆ ನಾವು ಶುದ್ಧವಾಗಿ ಪಠನೆ ಮಾಡಬೇಕು ಅಂತ ಅಂದರೆ ಈಗ ನಮ್ ಜನರಲ್ಲಿ ಒಂದು ನಂಬಿಕೆ ಇದೆ ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಪಠನೆ ಮಾಡಿದ್ರೆ ಸಾಕು ಅಂತ ನೀವು ಹೇಗೆ ಹೇಳ್ತೀರಾ ಜ್ಞಾನಶುದ್ದಿ ಮನಶುದ್ಧಿ ಅಂತ ಹೇಳ್ತಾ ಇದ್ರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ್ದನ್ನೂ ಒಂದು ಶ್ಲೋಕವನ್ನ ಬೈಹರ್ಟ್ ಮಾಡಿಬಿಟ್ಟು ಓತು ಪ್ರೇತವಾಗಿ ಹೇಳ್ಕೊಂಡ್ರೆ ಅದರಿಂದ ಒಂದಷ್ಟು ಫಲ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಹ್ಮ್ ಆದ್ರೆ ಆಕ್ಷನ್ಗೆ ರಿಯಾಕ್ಷನ್ ಕಂಪ್ಲೀಟ್ ಆಗಿರ್ಬೇಕು ಆಕ್ಷನ್ನೇ ಸರಿಯಾಗಿಲ್ಲ ಅಂತಂದ್ರೆ ಹೌ ಕೆನ್ ಯು ಎಕ್ಸ್ ಎಕ್ಸ್ಪೆಕ್ಟ್ ರಿಸಲ್ಟ್ ಆ ಮಾಡುವ ಕರ್ಮ ಕರ್ಮಣ್ಣವಾದಸ್ಥೆ ಮಹಾಫಲೇಶು ಕದಾಚನ ಡೂ ಯುವರ್ ಡ್ಯೂಟಿ ಪ್ರಾಪರ್ಲಿ ದೆನ್ ದ ರಿಸಲ್ಟ್ ವಿಲ್ ಕಮ್ ಮೋರ್ ದೆನ್ ವಾಟ್ ಯು ಎಕ್ಸ್ಪೆಕ್ಟ್ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಆ ಮಾಡುವ ಕರ್ಮವನ್ನೇ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಫಲ ಎಲ್ಲಿ ಹೇಗೆ ನಿರೀಕ್ಷೆ ಮಾಡೋಕ್ಕಾಗತ್ತೆ ಹಾಗಾಗಿ ನನ್ನ ವಿಶೇಷತೆ ನನ್ನ ಕ್ಲಾಸಿನ ವಿಶೇಷತೆ ಏನು ಅಂತಂದ್ರೆ ಹನುಮಾನ್ ಚಾಲೀಸ ಲೋ ಏನು ದೇಶದಾದ್ಯಂತ ವಿಶ್ವದಾದ್ಯಂತ ಪಠಿಸುವ ಸಂಖ್ಯೆಗೇನು ಏನು ಕಡಿಮೆ ಇಲ್ಲ ಪುಸ್ತಕ ತಗೊಳ್ತಾರೆ ಹನುಮಾನ್ ಚಾಲೀಸ ಹೇಳ್ಕೊಳ್ತಾರೆ ಅದರಲ್ಲಿಯೂ ಕೂಡ ನಮ್ಮ ದಕ್ಷಿಣ ಭಾರತೀಯರಿಗೆ ಹನುಮಾನ್ ಚಾಲೀಸ ಸ್ವಲ್ಪ ಚಿರಪರಿಚಿತ ಅಲ್ಲ ಅಪರಿಚಿತನೇ ಅಷ್ಟಾಗಿ ಅದರ ಬಗ್ಗೆ ಇನ್ನೂ ಅರಿವಿಲ್ಲ ನೋಡಿ ಹನುಮ ನಮ್ಮವನೇ ಆದ್ರೂ ಕೂಡ ಕರುನಾಡ ಕರುನಾಡಿನವನೇ ಆದ್ರೂ ಕೂಡ ಕನ್ನಡ ಕುಲ ಕುವರನೆ ಆದ್ರೂ ಕೂಡ ನಮ್ಮವರಿಗೆ ಆಂಜನೇಯನ ಬಗ್ಗೆ ಅಷ್ಟೊಂದು ಏನೋ ಸಂಪೂರ್ಣವಾದ ಒಂದು ತಿಳುವಳಿಕೆ ಇಲ್ಲ ತಿಳುವಳಿಕೆ ಇಲ್ಲ ಹ್ಮ್ ಆಂಜನೇಯ ಒಬ್ಬ ದೇವರು ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಕೈ ಮುಗಿದ್ರೆ ಆಯ್ತು ಅಷ್ಟೋತ್ತರ ಮಾಡಿಸಿದ್ರೆ ಆಯ್ತು ಪೂಜೆ ಮಾಡಿಸಿದ್ರ ಇದೊಂಥರ ನಂಬಿಕೆ ಇದೆ ಅಷ್ಟೇನೆ ವೈಜ್ಞಾನಿಕ ಪಠನೆ ಅಂತಂದ್ರೆ ಏನು ಅಂತಂದ್ರೆ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಪ್ರತಿ ಶ್ಲೋಕದಲ್ಲಿ ಒಂದು ವಿಶೇಷವಾದ ನಿಗೂಢತೆ ಇದೆ ರಹಸ್ಯ ಇದೆ ಅದರಲ್ಲಿ ಇಹಾರ್ಥ ಇದೆ ಪ್ರಾರ್ಥ ಇದೆ ಆಧ್ಯಾತ್ಮಿಕ ಏನು ಸಿಗ್ನಿಫಿಕೆನ್ಸ್ಗಳಿವೆ ಅವೆಲ್ಲ ತಿಳಿದು ಮಾಡಿದಾಗ ನಾವು ಇನ್ನಷ್ಟು ಆಂಜನೇಯನ ಬಗ್ಗೆ ಏನು ನಾವು ಭಕ್ತಿ ಜಾಸ್ತಿ ಆಗತ್ತೆ ಹೊರ್ತು ಶ್ರದ್ಧೆ ಜಾಸ್ತಿ ಆಗ್ತದೆ ಹೊರ್ತು ಕಡಿಮೆ ಆಗೋದಿಲ್ಲ